ನಮಸ್ಕಾರ ಗೆಳೆಯರೆ, ಇಂದಿನಿಂದ ಈ ನಾಲ್ಕು ರಾಶಿಯವರಿಗೆ ಒಳ್ಳೆಯ ದಿನಗಳು ಆರಂಭವಾಗಲಿದೆ. ನಾವು ಕಷ್ಟಗಳು ಬಂದಾಗ ದೇವರ ಮೊರೆ ಹೋಗುವುದು ಸಾಮಾನ್ಯವಾದಂತಹ ವಿಚಾರವಾಗಿದೆ. ಮನುಷ್ಯ ಅಂದ ಮೇಲೆ ಆತನಿಗೆ ಕಷ್ಟಗಳು ಬರುವುದು ಸಹಜವಾದ ಮಾತು. ಯಾರು ಕಷ್ಟಗಳನ್ನು ಯಶಸ್ವಿಯಾಗಿ ಎದುರಿಸುತ್ತಾರೋ ಅವರು ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡೇ ಮಾಡುತ್ತಾರೆ. ಇನ್ನು ನಮ್ಮ ಮೇಲೆ ಒಮ್ಮೆಯಾದರೂ ದೇವರ ದೃಷ್ಟಿ ಬಿದ್ದರೆ ನಮ್ಮ ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳು ಮುಕ್ತಿ ಹೊಂದುತ್ತವೆ. ಇನ್ನು ಇಂದಿನಿಂದ ತಾಯಿ ಲಕ್ಷ್ಮೀದೇವಿ ಕೃಪೆ ಈ ನಾಲ್ಕು ರಾಶಿಯವರ ಮೇಲೆ ಬಿದ್ದಿದೆ. ಈ ನಾಲ್ಕು ರಾಶಿಯವರಿಗೆ ರಾಜಯೋಗ ಎಂಬುದು ಆರಂಭವಾಗಲಿದೆ. ಹಾಗಾದರೆ ಆ ನಾಲ್ಕು ರಾಶಿಗಳು ಯಾವುವು ಅಂತ ನೋಡೋಣ, ಬನ್ನಿ. ಹೌದು ಸ್ನೇಹಿತರೆ, ತಾಯಿ ಲಕ್ಷ್ಮೀದೇವಿ ಕೃಪೆ ಈ ನಾಲ್ಕು ರಾಶಿಯವರ ಮೇಲೆ ಬಿದ್ದಿರುವ ಕಾರಣ ಈ ರಾಶಿಯವರು ಇಂದಿನಿಂದ ಮಾಡುವ ವ್ಯಾಪಾರ ವ್ಯವಹಾರ ಅಪಾರವಾದ ಲಾಭವನ್ನು ಗಳಿಸುತ್ತಾರೆ, ಹಾಗೂ ಇವರ ಜೀವನದ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ. ಇನ್ನು ಈ ರಾಶಿಯವರಿಗೆ ರಾಜಯೋಗ ಒಲಿಯಲಿದ್ದು ಏನೇ ಕೆಲಸವನ್ನು ಮಾಡಿದರೂ ಸಹ ಅದರಲ್ಲಿ ಜಯ ಸಾಧಿಸಲಿದ್ದಾರೆ. ಇನ್ನು ಹೊಸತಾದ ವೃತ್ತಿಯನ್ನು ಆರಂಭ ಮಾಡುವವರು ಆರಂಭದಲ್ಲಿ ಸ್ವಲ್ಪ ನಷ್ಟ ಎದುರಿಸಿದರೂ ಕೂಡ ಮುಂದಿನ ದಿನಗಳಲ್ಲಿ ಅಪಾರವಾದ ಲಾಭವನ್ನು ಗಳಿಸಲಿದ್ದಾರೆ. ಇನ್ನು ಮನೆಯಲ್ಲಿ ಹಾಳಾದಂತಹ ನೆಮ್ಮದಿ ಮತ್ತೆ ಮರುಗಳಿಸುತ್ತದೆ. ಸುಖಕರವಾದ ಕುಟುಂಬ ನಿಮ್ಮದಾಗುತ್ತದೆ. ಮನೆಯಲ್ಲಿನ ಸದಸ್ಯರು ನಿಮ್ಮ ಕಷ್ಟಗಳಿಗೆ ಹೆಗಲು ಕೊಡಲಿದ್ದಾರೆ. ಮುಂದಿನ 8 ತಿಂಗಳ ಕಾಲ ಕಂಕಣ ಭಾಗ್ಯ ಕೂಡಿ ಬರಲಿದ್ದು ಈ ಸಮಯದಲ್ಲಿ ನೀವು ಮದುವೆ ಆದರೆ ನಿಮ್ಮ ಸಾಂಸಾರಿಕ ಜೀವನ ಆನಂದಮಯವಾಗಿರುತ್ತದೆ. ಆದಷ್ಟು ಬೇಗನೆ ನಿಮಗೆ ಪುತ್ರ ಸಂತಾನ ಭಾಗ್ಯವೂ ಸಹ ಲಭಿಸುತ್ತದೆ. ಇನ್ನು ದೂರದ ಪ್ರಯಾಣವನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಬೇಕು ಮತ್ತು ಕೆಲವು ವಿಷಯಗಳಲ್ಲಿ ಮೋಸ ಹೋಗುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ನೀವು ಅಂಥವರಿಂದ ದೂರ ಇರುವುದು ಒಳ್ಳೆಯದು. ಇನ್ನು ಬೆನ್ನಿಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳು ನಿಮ್ಮನ್ನು ಕಾಡಲಿದೆ. ಆದಷ್ಟು ಆರೋಗ್ಯದ ಕಡೆ ನೀವು ಹೆಚ್ಚಾಗಿ ಗಮನ ಕೊಡಬೇಕು ಹಾಗೂ ಮಕ್ಕಳ ವಿಚಾರದಲ್ಲಿಯೂ ಸಹ ಸ್ವಲ್ಪ ಗಮನವನ್ನು ಕೊಡಬೇಕು. ಇನ್ನು ವಾರದಲ್ಲಿ ಒಮ್ಮೆಯಾದರೂ ತಾಯಿ ಲಕ್ಷ್ಮೀದೇವಿ ಜಪವನ್ನು ಮಾಡಿ ಹಾಗೂ ಲಕ್ಷ್ಮೀದೇವಿಗೆ ದೀಪವನ್ನು ಹಚ್ಚಿ ನಿಮ್ಮ ಇಷ್ಟಾರ್ಥಗಳನ್ನು ಕೇಳಿಕೊಳ್ಳಿ. ಇನ್ನು ಷೇರು ಮಾರುಕಟ್ಟೆಯಲ್ಲಿ ನಿಮಗೆ ನಷ್ಟ ಆಗುವ ಸಾಧ್ಯತೆ ಇದೆ. ಆದಷ್ಟು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಕಡಿಮೆ ಮಾಡಬೇಕು ಮತ್ತು ಆದಷ್ಟು ಉಳಿತಾಯವನ್ನು ಮಾಡಿ. ಇನ್ನು ತಾಯಿ ಲಕ್ಷ್ಮೀದೇವಿ ಕೃಪೆಯಿಂದ ರಾಜಯೋಗವನ್ನು ಪಡೆಯುವಂತಹ ನಾಲ್ಕು ರಾಶಿಗಳು ಯಾವುವು ಅಂದರೆ ಮೇಷರಾಶಿ, ಮಿಥುನ ರಾಶಿ, ರುಚಿಕ ರಾಶಿ, ತುಲಾರಾಶಿ. ಈ ನಾಲ್ಕು ರಾಶಿಯವರು ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಲಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.